subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇಂದು ಯಾವಾಗಲೂ ಒಂದೇ ಥರದ ರಸಮ್ ತಿಂದು ಬೇಜಾರಾಗಿರ್ಬೇಕಾದ್ರೆ ಇದೊಂದು ಮೈಸೂರು ರಸಮ್ ನಾನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನಿಮಗೆ. ನೋಡಿ, ತೊಗರಿಬೇಳೆ ತೋರಿಸ್ತಾ ಇದ್ದೀನಿ, ಕಾಲು ಕಪ್ಪು. ಅದನ್ನು ಅರ್ಧ ಗಂಟೆ ನೆನೆಸ್ಬಿಟ್ಟು ಅದು ನೀರೆಲ್ಲ ಬಸ್ದುಬಿಟ್ಟು ಬೇರೆ ನೀರು ಹಾಕ್ಬಿಟ್ಟಿಟ್ಟಿದ್ದೀನಿ ನೆನೆಸ್ಲಿಕ್ಕೆ. ಅದನ್ನು ನೋಡಿ, ಇವಾಗ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಈಗ ಹಾಗೆ ಅದಕ್ಕೆ 1/4 ಟೀ ಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ, ಮತ್ತು 1/4 ಟೀ ಸ್ಪೂನು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಮತ್ತು ಎಣ್ಣೆ ಯಾಕೆ ಹಾಕೋದು ಅಂದರೆ, ಕುಕ್ಕರಿಂದ ಏನು ನಾವು ಬೇಯಿಸಿರ್ತೀವಲ್ಲ ಅದು ಬಸ್ದು ಹೊರಗೆ ಬರಬಾರ್ದು ಮತ್ತು ಕುಕ್ಕಾಗಬೇಕು ಅಂತ. ಹಾಗೆ 1 ಟೀ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ, ಮತ್ತು 1/4 ಕಪ್ಪಿಗೆ 1 ಕಪ್ ನೀರು ಅಳತೆ, 1 ಕಪ್ ನೀರು ಹಾಕ್ಕೊಳ್ಳಿ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಈ ರಸಮ್ಗೆ ಬೇಳೆ ಇದೆ, ಬಟ್ ಟೊಮೆಟೊ ಇಲ್ಲ. ಮತ್ತು ಇದಕ್ಕೆ ಹುಣಸೆಹಣ್ಣು ಸ್ಪೆಷಾಲಿಟಿ ಇದರದ್ದು ಹಾಕೋದು. ಈಗ ನೋಡಿ, ಅದಕ್ಕೆ ಮಸಾಲೆ ತಯಾರು ಮಾಡೋಣ. 2 ಟೀ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು 1 ಟೀ ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ. ಅದು ಸ್ವಲ್ಪ ಕಾಯ್ದಮೇಲೆ ಅದು ಹುರಿತಾ ಇದೆ ಅನ್ಬೇಕಾದ್ರೆ ಅದಕ್ಕೆ 1/2 ಟೀ ಸ್ಪೂನು ಪೆಪ್ಪರ್, ಅಂದರೆ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಳ್ಳಿ. ಅದು ನಮ್ಮ ಮನೇದು, ಅದರಿಂದ 1/2 ಚಮಚ ಸಾಕು ಅಂತ ಹಾಕಿದ್ದೀನಿ. ಅದು ಜಸ್ಟ್ ಸ್ಟೀರ್ ಮಾಡ್ಕೊಳ್ಳಿ, ಕೈ ಆಡಿಸ್ಕೊಳ್ಳಿ. ಹಾಗೆ ಅದರಲ್ಲೇ ಈಗ 2 ಟೀ ಸ್ಪೂನು ಕೊತ್ತಂಬರಿ ಕಾಳು ಹಾಕ್ಕೊಳ್ಳಿ. ಮತ್ತು 1/2 ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಈಗ ಒಂದು ಸತಿ ಕೈ ಆಡಿಸ್ಕೊಳ್ಳಿ, ಅದನ್ನು ಲೋ ಫ್ಲೇಮಲ್ಲೇ ಇಡಿ. ಮತ್ತು ಅದಕ್ಕೆ ಈಗ 5-6 ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಇದು ಒಂದು ರುಚಿಗೆ ಹಾಕೋದು, ತುಂಬ ಚೆನ್ನಾಗಾಗುತ್ತೆ. ಏನು ಹಾಕಿ, ನಾವು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಮಸಾಲೆಲಿ ರುಬ್ಬಿದ್ರೆ. 2 ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಒಂದು ಮಿಕ್ಸ್ ಕೊಡಿ, ಅದಕ್ಕೆ ಸ್ಟೀರ್ ಮಾಡಿ ಕೈ ಆಡಿಸ್ಕೊಳ್ಳಿ. ಯಾಕಂದರೆ ಅದು ಬಿಸಿ ಇರುತ್ತಲ್ಲ, ಅಷ್ಟಕ್ಕೆ ಇದು ಹುರಿಯೋದು ಚೆನ್ನಾಗಿ ಸಾಕಾಗುತ್ತೆ. ಈಗ ಒಣಗಿರುತ್ತಲ್ಲ ಚೆನ್ನಾಗಿ, ಅದು ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 2 ಟೇಬಲ್ ಸ್ಪೂನು ಕಾಯಿ ತುರಿ ಹಾಕ್ಕೊಳ್ಳಿ. ತೆಂಗಿನಕಾಯಿ ಫ್ರಿಡ್ಜಲ್ಲಿ ಇದ್ದಿದ್ದು ಅದು ಹಾಕಿ ಕಾಣುತ್ತೆ, 2 ಟೇಬಲ್ ಸ್ಪೂನ್ ಇದೆ ಅದು. ಹಾಗೆ 1/5 ಟೀ ಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ಮತ್ತು ನೀರು ಸ್ವಲ್ಪ ಹಾಕ್ಕೊಂಡು ಸ್ಟೆಪ್ಸಲ್ಲಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಮುಚ್ಚಳ ಮುಚ್ಚಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದಕ್ಕೇನು ಅಂತಂದರೆ, ಈ ರಸಮ್ಗೆ ಆ್ಯಕ್ಚುಲಿ ಬೆಲ್ಲ ಇಲ್ಲ. ನೀವು ಬೇಕಾದರೆ ಒಂಚೂರು ಬೆಲ್ಲ ರುಚಿಗೆ ಹಾಕ್ಕೋಬೋದು. ಇದು ಟ್ಯಾಮರಿಂಡು ಆಮ್ಲ ಸೈಜಷ್ಟು ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಂದು ಓಲ್ಡ್ ಇದು. ಅದನ್ನು ಸ್ಕ್ವೀಸ್ ಮಾಡಿಬಿಟ್ಟು ಅದು ರಸ ಹಾಕ್ಕೊಳ್ಳಿ. ಹೊಸದಾದರೆ ನೀವು ಸ್ವಲ್ಪ ನೋಡಿ ಹಾಕೋಬೇಕಾಗುತ್ತೆ. ಇದು ತುಂಬ ಹುಳಿ ಇದೆ, ಅದರಿಂದ ನಾನು ಅಷ್ಟೇ ಹಾಕಿದ್ದೀನಿ ಆಮ್ಲ ಸೈಜಷ್ಟು. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಆ ಬೌಲಲ್ಲೇ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ 2 ಪಿಂಚು ಹಿಂಗು ಪುಡಿ ಹಾಕ್ಕೊಳ್ಳಿ, ಸಾಕು. ಹಾಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ಅದನ್ನು ಒಂದು ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ. ಅದನ್ನು ಹಸಿ ವಾಸನೆ ಹೋಗೋ ತನಕ ನೀವು 4-5 ನಿಮಿಷದ ತನಕ ಚೆನ್ನಾಗಿ ಕುದಿಸ್ಬೇಕು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು. ಆವಾಗ ಏನಾಗುತ್ತೆ ಅಂದರೆ, ಎಲ್ಲ ಹಸಿ ವಾಸನೆ ಹೋಗಿಬಿಟ್ಟು ಒಂಥರ ಹಿಂಗೆಲ್ಲ ಹಾಕಿದ್ದೀವಲ್ಲ, ಪರಿಮಳಯುಕ್ತ ಆಗುತ್ತೆ. ಈಗ ನಾವು ಬೇಯಿಸಿಟ್ಟಿರುವಂಥ ಮ್ಯಾಶ್ ಮಾಡಿದ್ದೀನಿ ಬೇಯಿಸಿಬಿಟ್ಟು, ಅದು ಬೇಳೆನ ಹಾಕ್ಕೊಳ್ಳಿ. ಅದಕ್ಕೆ ಕುಕ್ಕರಿಂದ ಡೈರೆಕ್ಟಾಗಿ ಹಾಕಿದ್ದೀನಿ, ನಾನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಬೇಳೆ ಹಾಕಿದ್ರೆ ಇವಾಗ ಇನ್ನು ಸ್ವಲ್ಪ ಹೊತ್ತಲ್ಲಿ ಕುದಿ ಬರಬೇಕಾದ್ರೆ ಕಲರೆಲ್ಲ ಚೇಂಜ್ ಆಗಿಬಿಡುತ್ತೆ, ಎಲ್ಲೋ ಆಗ್ಬಿಟ್ಟು ಚೆನ್ನಾಗಾಗುತ್ತೆ. ಈಗ ಮಿಕ್ಸ್ಚರ್ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ, ಯಾಕಂದರೆ ಬೇಳೆನೂ ಬಿಸಿ ಅಲ್ವಾ. ಈಗ ಅದಕ್ಕೆ ನಾವು ರುಬ್ಬಿದ್ದೀವಲ್ಲ ಮಸಾಲೆನ, ಅದನ್ನು ನೋಡಿ ಮಿಕ್ಸಿಯಿಂದ ಬೌಲಿಂದ ಹಾಗೆ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಡಿ, ಯಾಕಂದರೆ ಲೋ ಫ್ಲೇಮಲ್ಲಿ ಇದ್ದುಬಿಟ್ಟು ನಾವು ಕುಕ್ ಮಾಡಿದಾಗ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗಿಬಿಟ್ಟು ಒಳ್ಳೆ ಕುಕ್ ಆಗುತ್ತೆ. ಇವಾಗೊಂದು ಒಳ್ಳೆ ಮಿಕ್ಸ್ ಕೊಡಿ ಅದಕ್ಕೆ. ಸ್ವಲ್ಪ ನೀರು ಹಾಕ್ಕೋಬೋದು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ. ನೋಡಿ, 1 ಕಪ್ಪಷ್ಟು ನೀರು ಹಾಕಿದ್ದೀನಿ. ಇನ್ನೊಂದು ಚೂರು ಬೇಕಾದರೆ ನೀವು ತೆಳು ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೋಬೋದು. ಮತ್ತು ಇಂಥ ಸಂದರ್ಭದಲ್ಲಿ ನಾವು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅದನ್ನು ಬಿಸಿ ಮಾಡಿ, ಈಗ ಸಾಲ್ಟು ಚೆಕ್ ಮಾಡಿ. ನೋಡಿ, ನಾನು ಸಾಲ್ಟ್ ಚೆಕ್ ಮಾಡ್ತಾ ಇದ್ದೀನಿ. ಹಾಗೆ ಬೆಲ್ಲ ಬೇಕಾದರೆ ನೀವು ಹಾಕ್ಕೋಬೋದು. ನಾನು ಇದಕ್ಕೆ ಎಳೆಯದು ಕರ್ಬೇವಿನ ಸೊಪ್ಪಿರುತ್ತಲ್ಲ ಅದರದ್ದು ಸ್ಟೆಮ್ ಹಾಕಿದ್ದೀನಿ ಒಂದು 4, ಅಂದರೆ ಪರಿಮಳಕ್ಕೆ. ಈಗ ಚೆನ್ನಾಗಿ ಬಾಯ್ಲ್ ಮಾಡಿ ಆ ನೊರೆ ಬರುತ್ತಲ್ಲ ಆ ನೊರೆ ಬರಬೇಕು. ನೊರೆ ಬಂದರೆ ರಸಮ್ ಚೆನ್ನಾಗಿ ರುಚಿಯಾಗುತ್ತೆ, ಪರಿಮಳಯುಕ್ತ ಆಗುತ್ತೆ. ಯಾಕಂದರೆ ಫ್ಲೇವರ್ಸಿಂದ ಅದು ನೊರೆ ಬರೋದು. ನಾವು ಹಾಕಿರ್ತೀವಲ್ಲ ಮಸಾಲೆ ಗಿಸಾಲೆ, ಇವಾಗ ನೋಡಿ ಅದಕ್ಕೆ ಆಯಿತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ರೆಡಿ ಆಯಿತು ನಿಮಗೆ ಮೈಸೂರು ರಸಮು. ಅದಕ್ಕೆ ಈಗ ಒಗ್ಗರಣೆ ತಯಾರು ಮಾಡೋಣ. 2 ಟೀ ಸ್ಪೂನು ತುಪ್ಪನ ಲೋ ಫ್ಲೇಮಲ್ಲಿ ಹಾಕ್ಬಿಟ್ಟು ಒಂದು ಸ್ಪ್ಯಾಟುಲಾದಲ್ಲಿ ಒಂದು ಇದು ರೆಡಿ. ಹಾಗೆ ಅದು ಬಿಸಿ ಆಗುತ್ತಲ್ಲ, ಅದಕ್ಕೆ 1 ಟೀ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅನ್ನಬೇಕಾದ್ರೆ ಅದಕ್ಕೆ 1/2 ಟೀ ಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಹಾಗೆ ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ತುಂಡು ಮಾಡಿಟ್ಟಿದ್ದೀನಿ, ಅದನ್ನು ಹಾಕಿ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈಗ ಅದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ.
ಆಯ್ತಲ್ಲ. ಈ ಒಗ್ಗರಣೆನ ಮೈಸೂರು ರಸಂ ರೆಡಿ ಮಾಡಿಟ್ಟಿದ್ದೀವಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಹಾಕಿ. ಇವಾಗ ನಿಮಗೆ ಯಮ್ಮಿ ಮೈಸೂರು ರಸಂ ರೆಡಿ ಆಯಿತು. ಇದನ್ನು ಅನ್ನದ ಜೊತೆ ಎಂಜಾಯ್ ಮಾಡ್ಬೋದು, ಅನ್ನ ಪಾಪಡ್ ಜೊತೆಗೆ ಹಾಗೇನೂ ಕುಡಿಬೋದು. ಬೇರೆ ಡಿಶಸ್ ಎಲ್ಲ ಇದ್ದಾಗ ಬೇಡಪ್ಪ ಅಂದ್ಕೊಂಡ್ರೆ ಅಷ್ಟು ಜನಕ್ಕೆ ಸೂಪಾಗಿ ತುಂಬ ಚೆನ್ನಾಗಾಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೆಲವು ರಸಂ ಲಿಂಕ್ಸು ಹಾಕಿರ್ತೇನೆ, ರೆಸಿಪಿನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಬಾಯ್, ಸಿ ಯು ಲೇಟರ್.